ವಿಶ್ವದಾದ್ಯಂತ ಸಾವಿನ ಸುನಾಮಿ ಎಬ್ಬಿಸಿರುವ ಮಹಾಮಾರಿ ಕೊರೋನಾದ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ಆದರೆ COVID-19 ಎಂಬ ಮಹಾಮಾರಿಯ ಸಾವಿನ ದವಡೆಯಿಂದ ಜನತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅನೇಕರು ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಮನೆಗೂ ಹೋಗದೆ ಮನೆ ಮಂದಿಯಿಂದ ದೂರವಿದ್ದು ರಾತ್ರಿ ಹಗಲು ರೋಗಿಗಳ ಆರೈಕೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ವೈರಸ್ ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ತಾಯಿಯನ್ನು 14 ದಿನಗಳಿಂದ ಬಿಟ್ಟಿದ್ದ ಮಗು ದೂರದಿಂದ ನೋಡಿ ಅಮ್ಮನಿಗಾಗಿ ಕಣ್ಣೀರು ಹಾಕಿದ ಮನ ಕಲಕುವಂತಹ ದೃಶ್ಯ ಬೆಳಗಾವಿಯಲ್ಲಿ ನಡೆದಿದೆ. ಒಂದೆಡೆ ಅಮ್ಮ ಬಾ ಅಂತ ಬೀದಿಯಲ್ಲಿ ನಿಂತು ಕಣ್ಣೀರು ಹಾಕುತ್ತಲೇ ಕರೀತಾ ಇರುವ ಮಗು, ಇನ್ನೊಂದೆಡೆ ಆಸ್ಪತ್ರೆಯ ಕೊರೋನಾ ಸೋಂಕಿತ ವಾರ್ಡ್ನಲ್ಲಿ ಕೆಲಸ ಮಾಡುತ್ತಿದ್ದ ಸ್ಟಾಫ್ ನರ್ಸ್ ತಮ್ಮ ಮಗನ ಬಳಿ ಹೋಗಲಾರದೆ ದೂರ ನಿಂತು ಮರುಗಿದ ದೃಶ್ಯ ನೋಡಿದ್ರೆ ಯಾರಿಗೂ ಕೂಡ ಕಣ್ಣಂಚಲಿ ನೀರು ತುಂಬಿಕೊಳ್ಳಲಾರದೆ ಇರದು. ಹೌದು, ಕೊರೋನಾದಿಂದ ತತ್ತರಿಸಿದ ಮಹಾರಾಷ್ಟ್ರದ ಗಡಿಯಲ್ಲಿರುವ ಬೆಳಗಾವಿ ಜಿಲ್ಲೆಯಲ್ಲಿ 7 ಮಂದಿ ಕೊರೋನಾ ಸೋಂಕು ಪೀಡಿತರಾಗಿದ್ದಾರೆ. 1044 ಜನರ ಮೇಲೆ ನಿಗಾ ವಹಿಸಲಾಗಿದೆ. 40ಕ್ಕೂ ಹೆಚ್ಚು ವೈದ್ಯರು, 50ಕ್ಕೂ ಅಧಿಕ ನರ್ಸ್ ಹಾಗೂ ಅನೇಕ ಸಹಾಯಕರು ಸೋಂಕಿತರ ಆರೈಕೆಯಲ್ಲಿ ಕರ್ತವ್ಯ ನಿರತರಾಗಿದ್ದಾರೆ. ಇವರಲ್ಲಿ ಒಬ್ಬರು ಸುಗಂಧ ಕೊರತೆಗೋಳ. ಬೆಳಗಾವಿಯ ಭೀಮ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿರುವ ಸುಗಂಧ ಕೊರತೆಗೋಳ ಅವರಿಗೆ 3 ವರ್ಷದ ಪುಟ್ಟ ಮಗುವಿದೆ. ಕಳೆದ ಕೆಲ ದಿನಗಳಿಂದ ಜನರ ನಿದ್ದೆ ಕೆಡಿಸಿದ ಮಹಾಮಾರಿ ಕೊರೋನಾ ಸೋಂಕಿತರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸುಗಂಧ. ತೀವ್ರವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತಿರುವ ಈ ವೈರಸ್ ಸೋಂಕಿನ ಹಿನ್ನೆಲೆಯಲ್ಲಿ ಕುಟುಂಬವನ್ನು ರಕ್ಷಿಸಲು ತಾನು ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತಾ ಇರುವ ಮನೆ ಮಂದಿಯಿಂದ, ಅದರಲ್ಲೂ ಪುಟ್ಟ ಮಗು ಮತ್ತು ತನ್ನ ಪತಿಯಿಂದ ದೂರವಿದ್ದು ಆಸ್ಪತ್ರೆಯಲ್ಲೇ ಉಳಿದು COVID-19 ರೋಗಿಗಳ ಆರೈಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಳೆದ 15 ದಿನಗಳಿಂದ ಮನೆಯವರನ್ನ ಭೇಟಿಯಾಗಿಲ್ಲ, ಮನೆ ಕಡೆ ಹೋಗಿಲ್ಲ, ಯಾವತ್ತೂ ಅಮ್ಮನನ್ನ ಬಿಟ್ಟೇ ಗೊತ್ತಿಲ್ಲದ ಈ ಪುಟ್ಟ ಕಂದಮ್ಮನಿಗೆ ದಿನವೂ ಅಮ್ಮನದೇ ನೆನಪು. ಸದಾ ಸೋಂಕಿತರ ನಡುವೆಯೇ ಇರೋದ್ರಿಂದ ಮನೆಗೆ ಹೋಗದೆ ಕ್ವಾರಂಟೈನ್ಗೆ ಒಳಗಾಗಬೇಕು. ಮುನ್ನೆಚ್ಚರಿಕೆಯ ಕ್ರಮವಾಗಿ ಖಾಸಗಿ ಹೋಟೆಲ್ವೊಂದರಲ್ಲಿ ಸುಗಂಧ ಅವರು ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ. ಅವರಿಗೆ ಮಗುವನ್ನು ನೋಡುವ ಆಸೆ ಇದ್ದರೂ ಮನೆಗೆ ಹೋಗದ ಪರಿಸ್ಥಿತಿ. 15 ದಿನಗಳಿಂದ ಮನೆಗೆ ಬಾರದ ಅಮ್ಮನನ್ನ ನೋಡಲೇಬೇಕೆಂದು ಹಠ ಮಾಡಿದ ಆ ಪುಟ್ಟ ಮಗುವಿನ ಎಳೆ ಮನಸ್ಸು ನೋಯಿಸಲು ಒಪ್ಪದ ಮಗುವಿನ ಅಪ್ಪ ಸುನಂದ ಅವರನ್ನ ಕ್ವಾರಂಟೈನ್ ಮಾಡಲಾಗಿದ್ದ ಹೋಟೆಲ್ ಬಳಿ ಕರೆದುಕೊಂಡು ಹೋದ್ರು. ದೂರದಲ್ಲಿ ನಿಲ್ಲಿಸಿ ತಾಯಿಯನ್ನ ತೋರಿಸಿದ್ರು. ಎಷ್ಟೋ ದಿನಗಳಿಂದ ಅಮ್ಮನನ್ನೇ ನೋಡುತ್ತಿದ್ದ ಈ ಪುಟಾಣಿ ಅಮ್ಮನನ್ನ ನೋಡುತ್ತಿದ್ದಂತೆಯೇ ಬಳಿ ಹೋಗಬೇಕು ಅಂತ ಹಠ ಹಿಡಿದಿದೆ. ಆದರೆ ಸುಗಂಧ ಅವರು ಹತ್ತಿರ ಬರುವಂತಿರಲಿಲ್ಲ. ಮಗು ಜೋರಾಗಿ ಅಳತೊಡಗಿತ್ತು. ಆ ದೃಶ್ಯ ಅಲ್ಲಿ ನೆರೆದಿದ್ದ ಎಲ್ಲರ ಕಣ್ಣುಗಳನ್ನ ತೀವ್ರವಾಗಿಸಿದ್ವು. ಇನ್ನು ಈ ದೃಶ್ಯ ಎಲ್ಲೆಡೆ ವೈರಲ್ ಆಗುತ್ತಿದ್ದಂತೆಯೇ ಸಿಎಂಬಿಎಸ್ ಯಡಿಯೂರಪ್ಪನವರು ಸ್ವತಃ ಸುನಂದಾರಿಗೆ ಫೋನ್ ಕರೆ ಮಾಡಿ ಅವರ ಕಾರ್ಯವನ್ನ ಪ್ರಶಂಸಿಸಿ ಧೈರ್ಯ ತುಂಬಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ, ಸರ್ಕಾರ ಸದಾ ನಿಮ್ಮ ಬೆಂಬಲಕ್ಕಿದೆ, ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ನಿಮ್ಮ ಸೇವೆಗೆ ಸರ್ಕಾರ ಗೌರವ ಕೊಡುತ್ತೆ ಅಂತ ಧೈರ್ಯ ತುಂಬಿದ್ದಾರೆ. ಬ್ಯೂರೋ ರಿಪೋರ್ಟ್, ನಮ್ಮ ಕೂಡ ನ್ಯೂಸ್ 24/7.